ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಧನವಶ ಜನವಶ ಸಂತಾನ ಇನ್ನು ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕತೆ ನನ್ನ ತಂಗಿಯ ಕೆಂಪು ತೂತು. ನೋಡಿ ತಲೆಕೆಟ್ಟು ಅವಳ ಜೊತೆ ಆಡಿದ ಆಟ. ನನ್ನ ಹೆಸರು ರಾಜೇಶ್, ನಾನು ಮಂಗಳೂರಿನವನು. ನಾನು ಡಿಗ್ರಿ ಮುಗಿಸಿ ಈಗ ಒಂದು ಸಾಫ್ಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಸಾಫ್ಟ್ ಕಂಪನಿ ಆದ್ದರಿಂದ ನನ್ನ ಸಂಬಳ ಕೂಡ ಚೆನ್ನಾಗಿದೆ. ನನ್ನ ಮನೆಯಲ್ಲಿ ಒಟ್ಟು 4 ಜನ ಇದ್ದೇವೆ. ನಾನು, ಅಪ್ಪ, ಅಮ್ಮ ಮತ್ತು ನನ್ನ ಮುದ್ದಿನ ತಂಗಿ ಸಂಗೀತ. ಈ ಕತೆ ನನ್ನ ಮತ್ತು ನನ್ನ ತಂಗಿಯ ನಡುವೆ ನಡೆದ ಆಟದ ಕತೆ. ಕತೆ ಶುರು ಮಾಡುವ ಮೊದಲು ನನ್ನ ತಂಗಿಯ ಅಂದ ಮತ್ತು ಅವಳ ದೇಹದ ಬಗ್ಗೆ ಸ್ವಲ್ಪ ಹೇಳುತ್ತೇನೆ. ಈ ಘಟನೆ ನಡೆದಾಗ ಸಂಗೀತಾಳಿಗೆ 18 ವರ್ಷ, ಸುಂದರವಾದ ಮುಖ, ಬಿಳಿ ಬಣ್ಣ, ಸಣ್ಣನೆಯ ಸೊಂಟ. ಅವಳ ಹಣ್ಣುಗಳು ಅವಳಿಗೆ ಸರಿಯಾಗಿ ಹೊಂದುವಷ್ಟು ದೊಡ್ಡ ಗಾತ್ರದಲ್ಲಿದ್ದವು. ಅವಳ ಕುಂದೆಗಳು ರೌಂಡ್ ಆಗಿದ್ದವು. ಹುಟ್ಟಿನಲ್ಲಿ ಅವಳು ಆಟ ಆಡಲು ಹೇಳಿ ಮಾಡಿಸಿದ ಹಾಗೆ ಇದ್ದಳು. ನನ್ನ ಬಗ್ಗೆ ಹೇಳಬೇಕೆಂದರೆ ನಾನು ಎತ್ತರವಾಗಿ ಇದ್ದೇನೆ, ಗೋಧಿ ಬಣ್ಣ, ಒಳ್ಳೆಯ ಮೈಕಟ್ಟು. ನನ್ನ ತೋಳುಗಳು ಮಾಂಸದಿಂದ ತುಂಬಿಕೊಂಡು ಬಲಿಷ್ಠವಾಗಿದವು. ನನಗೆ ಚಿಕ್ಕ ವಯಸ್ಸಿನಿಂದಲೂ 11 ವರ್ಷ ಇರೋವಾಗಿಂದ ಹೆಂಗಸರ ಬಗ್ಗೆ ಆಸಕ್ತಿ ಹೆಚ್ಚು. ನನಗೆ ನನ್ನ ಸಾಮಾನು ಆಗಲೇ ಬಿರುಸಾಗುತ್ತಿತ್ತು. ಬಿರುಸಾದಾಗೆಲ್ಲ ಹೆಂಗಸರನ್ನು ತಬ್ಬಿಕೊಳ್ಳಬೇಕು ಎಂದೆನಿಸುತ್ತಿತ್ತು. ಆದರೆ ನನಗೆ ಆಟದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು ಬೆಳೆದಂತೆ ನನಗೆ ಎಲ್ಲವೂ ಅರ್ಥವಾಯಿತು. ತೂತಿನಲ್ಲಿ ಸಾಮಾನು ಹಾಕುವ ವಿಷಯ ಹಾಗೂ ಸಾಮಾನಿನಿಂದ ರಸ ಹೊರಗೆ ಬರುವ ವಿಷಯ ಎಲ್ಲವೂ ಅರ್ಥವಾಯಿತು. ಈ ಎಲ್ಲ ವಿಷಯಗಳು ಗೊತ್ತಾದ ಮೇಲೆ ನನಗೆ ಆಟದ ಮೇಲೆ ಆಸೆ ಹೆಚ್ಚಾಯಿತು. ಹೇಗಾದರೂ ಮಾಡಿ ತೂತು ನೋಡಬೇಕು. ನಾನು ಮೊಬೈಲ್ನಲ್ಲಿ ಆಟದ ವಿಡಿಯೋ ನೋಡಲು ಶುರು ಮಾಡಿದೆ. ನೋಡುತ್ತಲೇ ನಾನು ಕೈಯಿಂದ ಮಾಡಲು ಆರಂಭಿಸಿದೆ. ಕಾಲ ಕಳೆದ ಹಾಗೆ ಕೈಯಿಂದ ಮಾಡಿಕೊಳ್ಳುವುದು ಅಷ್ಟೊಂದು ತೃಪ್ತಿ ಕೊಡುತ್ತಿಲ್ಲ ಎನಿಸಿತು. ನನಗೆ ಇನ್ನೂ ಹೆಚ್ಚಿನ ತೃಪ್ತಿ ಬೇಕೆನಿಸಲು ಆರಂಭಿಸಿತು. ನನ್ನ ತೃಪ್ತಿಗೆ ಒಂದು ಹೆಣ್ಣು ಬೇಕು, ಹೆಣ್ಣಿನ ತೂತು ಬೇಕೆಂದು ನನ್ನ ಮನಸ್ಸು ಹೇಳಲಾರಂಭಿಸಿತು. ಆಗ ನನ್ನ ಕಣ್ಣಿಗೆ ಬಿದ್ದದ್ದು ನನ್ನ ತಂಗಿ ಸಂಗೀತ. ನನಗೆ ಸಂಗೀತಾಳ ಮೇಲೆ ಮೊದಲಿನಿಂದಲೂ ತುಂಬಾ ಪ್ರೀತಿ. ಅವಳಿಗೆ ಯಾರಾದರೂ ಬೈದರೆ ಅಥವಾ ಹೊಡೆದರೆ ನನಗೆ ತುಂಬಾ ಕೋಪ ಬರುತ್ತಿತ್ತು. ತಿರುಗಿಸಿ ಅವರನ್ನೇ ಬೈಯುತ್ತಿದ್ದೆ. ನನ್ನ ಅಪ್ಪ ಅಮ್ಮನಿಗೂ ಕೂಡ ಅವಳನ್ನು ಹೊಡೆಯಲು ಬಿಡುತ್ತಿರಲಿಲ್ಲ. ಅವಳ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ. ಅವಳು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು. ನನ್ನನ್ನು ಯಾವುದೇ ಸಂದರ್ಭದಲ್ಲಿಯೂ ಬಿಟ್ಟು ಕೊಡುತ್ತಿರಲಿಲ್ಲ. ಅದು ಒಂದು ದಿನ ನನಗೆ ತಂಗಿಯ ಮೇಲೆ ಪ್ರೀತಿಯಾಗಿತ್ತು. ಏನೋ ಗೊತ್ತಿಲ್ಲ, ಒಂದು ದಿನ ನಾನು ಕೈಯಿಂದ ಸಾಮಾನು ಹೊಡೆದುಕೊಳ್ಳುತ್ತಿರುವಾಗ ನನ್ನ ಕಲ್ಪನೆಯಲ್ಲಿ ನಂದಿತಾ ಬಂದಳು. ನನ್ನ ತಂಗಿಯನ್ನು ಈ ಸಂದರ್ಭದಲ್ಲಿ ನೆನೆಯುವುದು ತಪ್ಪು ಎನಿಸಿದರೂ ನನ್ನ ಮನಸ್ಸು ಕೇಳಲಿಲ್ಲ. ಅವಳನ್ನೇ ನೆನೆಯುತ್ತಾ ಆ ದಿನ ನಾನು ನನ್ನ ಸಾಮಾನಿನಿಂದ ರಸ ಸುರಿಸಿದೆ. ನಂತರ ನಾನು ಮಾಡಿದ್ದು ತಪ್ಪು ಎನಿಸಲು ಆರಂಭಿಸಿತು. ಆದರೆ ಅದು ಬಹಳ ಹೊತ್ತು ಉಳಿಯಲಿಲ್ಲ. ಮತ್ತೆ ನನ್ನ ಸಾಮಾನು ಬಿರುಸಾದ ಮೇಲೆ ಮತ್ತೊಮ್ಮೆ ನನ್ನ ತಂಗಿಯನ್ನು ನೆನೆಯಲು ಆರಂಭಿಸಿತು. ಅದು ನನಗೆ ಸಾಮಾನ್ಯ ಎನಿಸಿತು. ನನ್ನ ತಂಗಿಯನ್ನು ಒಂದು ಹೆಣ್ಣಾಗಿ ನೋಡಲು ಆರಂಭಿಸಿದೆ. ನನ್ನ ತಂಗಿಯನ್ನು ಪಡೆಯಬೇಕೆಂಬ ಆಸೆ ಬಂತು, ಆದರೆ ಹೇಗೆ ಎಂದು ಗೊತ್ತಾಗಲಿಲ್ಲ. ಆ ಸಮಯ ಬರುವವರೆಗೆ ಕಾಯೋಣ ಎಂದು ಸುಮ್ಮನಾದೆ. ಸಂಗೀತ ಕಾಲೇಜು ಮುಗಿಸಿ ಡಿಗ್ರಿ ಮಾಡಲು ಶುರು ಮಾಡಿದಳು. ನಾನು ಕೂಡ 3ನೇ ವರ್ಷ ಡಿಗ್ರಿ ಓದುತ್ತಿದ್ದೆ. ಸಂಗೀತ ತುಂಬಾ ದೊಡ್ಡ ಹುಡುಗಿ ತರ ಕಾಣುತ್ತಿದ್ದಳು. ಅವಳ ದಪ್ಪ ಹಣ್ಣುಗಳು ಮತ್ತು ಕುಂದೆಗಳು ದೊಡ್ಡದಾಗಿದ್ದವು. ಅವಳು ತುಂಬಾ ಆಕರ್ಷಣೆಯಾಗಿ ಕಾಣುತ್ತಿದ್ದಳು. ಒಂದು ದಿನ ಅವಳ ಕಾಲೇಜಿನಲ್ಲಿ ಸೀರೆ ಹಾಕಲು ಇತ್ತು. ಅವತ್ತು ಅವಳು ಸೀರೆ ಉಟ್ಟುಕೊಂಡು ರೂಮಿನಿಂದ ಹೊರಗೆ ಬಂದಳು. ಕೂದಲನ್ನು ಸಡಿಲಾಗಿ ಬಿಟ್ಟಿದ್ದಳು. ನಿಜವಾಗಲು ಹೇಳಬೇಕೆಂದರೆ ಅವಳು ಅಪ್ಸರೆ ತರ ಕಾಣಿಸುತ್ತಿದ್ದಳು. ಹೀಗೆ ಅವಳ ಅಂದವನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಕೈಯಿಂದ ಮಾಡುತ್ತಾ ಅವಳನ್ನು ನನ್ನ ಸಾಮಾನಿನಿಂದ ಹೊಡೆಯುವ ಘಳಿಗೆ ಯಾವಾಗ ಬರುತ್ತದೆಯೋ ಎಂದು ಕಾಯುತ್ತಾ ಇದ್ದೆ. ಆ ಸ್ವರ್ಗ ಸಮಯ ಬಂದೇ ಬಿಟ್ಟಿತು. ಅಂದು ಅವಳ ಕಾಲೇಜಿನಲ್ಲಿ ಕಾಲೇಜ್ ಡೇ ಇತ್ತು. ನಂದಿತಾ ಬೆಳಗ್ಗೆಯೇ ಕಾಲೇಜಿಗೆ ಹೋಗಿದ್ದಳು. ನಾನು ಕೂಡ ಕಾಲೇಜಿಗೆ ಹೋಗಿದ್ದೆ. ಸಂಜೆ ನಾನು ಮನೆಗೆ ಬಂದು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಟಿವಿ ನೋಡುತ್ತಾ ಕುಳಿತೆ. ರಾತ್ರಿ ಸುಮಾರು 9 ಗಂಟೆ ಆದರೂ ಸಂಗೀತ ಮನೆಗೆ ಬರಲಿಲ್ಲ. ಆಗ ನಮ್ಮ ಅಮ್ಮ ಸ್ವಲ್ಪ ನೀನೇ ಹೋಗಿ ನೋಡಿ ಬಾ ಎಂದಳು. ನಾನು ಸರಿ ಎಂದು ಹೊರಟಿದ್ದೆ. ಅಷ್ಟರಲ್ಲಿ ಸಂಗೀತ ನನಗೆ ಕಾಲ್ ಮಾಡಿದಳು. ನಾನು ರಿಸೀವ್ ಮಾಡಿ ಹಲೋ ಅಂದೆ. ಆಗ ಅವಳು ಅಣ್ಣ ಎಲ್ಲಿದೀಯ ಕೇಳಿದಳು. ನಾನು ಮನೆಯಲ್ಲಿ, ಯಾಕೆ ಏನಾಯ್ತಾ ಅಂತ ಕೇಳಿದೆ. ಆಗ ಅವಳು ಲೇಟ್ ಆಯಿತು, ಯಾವ ಬಸ್ಸು ಇಲ್ಲ, ಇಲ್ಲಿ ಆಟೋರಿಕ್ಷಾನೂ ಇಲ್ಲ.
ಸ್ವಲ್ಪ ಬೈಕ್ ತಗೊಂಡು ಬರ್ತೀಯಾ ಅಂತ ಕೇಳಿದಳು. ನಾನು ಸರಿ ಅಲ್ಲೇ ಇರು ಬಂದೆ. ಫೋನ್ ಕಟ್ ಮಾಡಿ. ನನ್ನ ಬೈಕ್ ತೆಗೆದುಕೊಂಡು ಹೊರಟೆ. ನಾನು ಅವಳ ಕಾಲೇಜು ಹತ್ತಿರವಿರುವ ಬಸ್ ಸ್ಟಾಪ್ಗೆ ಹೋದೆ. ನಂದಿತಾ ಒಬ್ಬಳೆ ನಿಂತಿದ್ದಳು. ಅವಳು ನೀಲಿ ಬಣ್ಣದ ಸೀರೆ ಉಟ್ಟುಕೊಂಡಿದ್ದಳು. ಅವಳ ಬಿಳಿ ಬಣ್ಣಕ್ಕೆ ಆ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು. ನಾನು ಅವಳ ಬಳಿ ಹೋಗಿ ಬೈಕ್ ನಿಲ್ಲಿಸಿದೆ. ನಾನು ಸಂಗೀತಾನಾ ಅಂತ ಕೇಳಿದೆ. ಆಗ ಸಂಗೀತಾ ಹಾ ನಾನೇ. ಯಾಕೋ ಗುರುತು ಸಿಗ್ತಿಲ್ಲ. ಅಪ್ಸರೆ ತರ ಕಾಣಿಸ್ತಾ ಇದ್ದೀಯ. ಆಗ ಸಂಗೀತಾ ಓಹೋ ಹೌದಾ, ಥ್ಯಾಂಕ್ ಯು ಅಂತ ಹೇಳಿದಳು. ನಾನು ಸರಿ ಬಾ ಕುಳಿತುಕೋ, ಹೋಗೋಣ. ಸಂಗೀತಾ ಬೈಕ್ ಏರಿ ಒಂದು ಕಡೆ ಮುಖ ಮಾಡಿ ಕುಳಿತುಕೊಂಡಳು. ಅವಳ ಬಲ ಭುಜ ನನ್ನ ಬೆನ್ನಿಗೆ ತಾಗುತ್ತಿತ್ತು. ನಾನು ಸ್ವಲ್ಪ ಸ್ಪೀಡಾಗಿ ಹೋಗುತ್ತಿದ್ದೆ. ಮಧ್ಯದಲ್ಲಿ ಒಂದು ಹಂಪಿನ ಮೇಲೆ ಹತ್ತಿಸಿದೆ. ಆ ವೇಗಕ್ಕೆ ಸಂಗೀತಾ ಜಿಗಿದು ಮುಂದಕ್ಕೆ ಬಂದಳು. ಅವಳ ಬಲಭಾಗದ ಹಣ್ಣು ನನ್ನ ಬೆನ್ನಿಗೆ ತಾಗಿತು. ಅವಳು ನಿಧಾನ ಓಡಿಸು ಅಂದಳು. ನಾನು ಯಾಕೆ ಭಯಾನ? ಆಗ ಸಂಗೀತ ಏನು ಭಯಾನ ನನಗ? ಅವಳ ಬಲಗೈಯನ್ನು ನನ್ನ ಬಲ ಭುಜದ ಮೇಲೆ ಹಾಗೂ ಎಡಗೈಯನ್ನು ನನ್ನ ಎಡ ಭುಜದ ಕೆಳಗೆ ಹಾಕಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಂತರ ಸಂಗೀತ ಇವಾಗ ಎಷ್ಟು ಬೇಕಾದರೂ ಸ್ಪೀಡಾಗಿ ಹೋಗು ಅಂದಳು. ಅವಳ ಎರಡು ಹಣ್ಣುಗಳು ನನ್ನ ಬೆನ್ನಿಗೆ ಒತ್ತುತ್ತಿದ್ದವು. ನನಗೆ ತಡೆಯಲಾರದಷ್ಟು ಆಸೆ ಏರುತ್ತಿತ್ತು. ಅಲ್ಲೇ ಅವಳನ್ನು ಬಗ್ಗಿಸಿ ಮಾಡಬೇಕೆಂಬ ಆಸೆ ಹುಟ್ಟಿತು. ನನ್ನನ್ನು ನಾನು ಸುಧಾರಿಸಿಕೊಂಡೆ. ಸುಮ್ಮನೆ ಬ್ರೇಕ್ ಹಾಕಲು ಆರಂಭಿಸಿದೆ. ಬ್ರೇಕ್ ಹಾಕಿದಾಗೆಲ್ಲ ಅವಳ ಹಣ್ಣುಗಳು ನನ್ನ ಬೆನ್ನಿಗೆ ಜೋರಾಗಿ ಒತ್ತುತ್ತಿದ್ದವು. ಅವಳು ನಾನು ಬ್ರೇಕ್ ಹಾಕಿದಾಗೆಲ್ಲ ಜೋರಾಗಿ ನಗುತ್ತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದಳು. ಕೊನೆಗೆ ಮನೆ ಬಂತು. ಸಂಗೀತ ಬೈಕಿಂದ ಜಿಗಿದು ನನಗೊಂದು ನಗು ತೋರಿಸಿ ಒಳಗೆ ಹೋದಳು. ನಾನು ಬೈಕ್ ಪಾರ್ಕ್ ಮಾಡಿ ಅವಳ ಹಿಂದೆಯೇ ಹೋದೆ. ಅಪ್ಪ ಅಮ್ಮ ಟಿವಿ ನೋಡುತ್ತಿದ್ದರು. ಅಮ್ಮ ಸಂಗೀತಾಳನ್ನು ನೋಡಿ, ಯಾಕೆ ಲೇಟು? ಆಗ ಸಂಗೀತ, ಕಾಲೇಜ್ ಡೇ ಅಮ್ಮ, ಇಷ್ಟೊತ್ತಾಯ್ತು ಎಲ್ಲ ಮುಗಿವಾಗ ಅಂದಳು. ಅದಕ್ಕೆ ಅಮ್ಮ, ಕಾಲೇಜ್ ಡೇ ಇದ್ರೆ ಬೇಗ ಬರೋಕಾಗಲ್ವಾ? ಅಮ್ಮ ಬೈಯಲು ಆರಂಭಿಸಿದಳು. ಸಂಗೀತ ಕೋಪ ಮಾಡಿಕೊಂಡು ರೂಮಿಗೆ ಹೋದಳು. ನಾನು ಅವಳನ್ನ ಸಮಾಧಾನ ಮಾಡಲು ರೂಮಿಗೆ ಹೋದೆ. ಸಂಗೀತ ಬೆಡ್ ಮೇಲೆ ಬೆನ್ನು ಮೇಲೆ ಮಾಡಿ ಮಲಗಿಕೊಂಡಿದ್ದಳು. ನಾನು, ಸಂಗೀತ ಏನೇ ಇಷ್ಟಕ್ಕೆ ಕೋಪ ಮಾಡ್ಕೋತಾರ? ನನ್ನನ್ನ ಹೆಂಗೆಲ್ಲ ಬೈತಾರೆ, ನಾನೇನು ಕೋಪ ಮಾಡ್ಕೋತೀನಾ? ಸಂಗೀತ ತಿರುಗಿ ನನ್ನನ್ನು ನೋಡಿ ನಗಲು ಆರಂಭಿಸಿದಳು. ನಾನು ಅವಳ ಪಕ್ಕಕ್ಕೆ ಹೋಗಿ ಕುಳಿತುಕೊಂಡೆ. ನಾವಿಬ್ಬರು ಮಾತನಾಡಲು ಆರಂಭಿಸಿದೆವು. ಅಷ್ಟರಲ್ಲಿ ಅಮ್ಮ ಹಾಲಿನಿಂದ ಅವಳನ್ನು ಕರ್ಕೊಂಡು ಊಟಕ್ಕೆ ಬಾ ಎಂದಳು. ನಾನು ಸಂಗೀತಾಳನ್ನು ನೋಡಿದೆ. ಅವಳು ಬೇಡ ಎಂದು ತಲೆ ಅಲುಗಾಡಿಸಿದಳು. ನಾನು, ಅಮ್ಮ ನೀವು ಊಟ ಮಾಡಿ, ನಾವು ಆಮೇಲೆ ಮಾಡ್ತೀವಿ ಎಂದೆ. ಅಪ್ಪ ಮತ್ತು ಅಮ್ಮ ಊಟ ಮಾಡಿ ರೂಮಿಗೆ ಹೋಗಿ ಮಲಗಿಕೊಂಡರು. ನಾವಿಬ್ಬರು ಇನ್ನೂ ಮಾತನಾಡುತ್ತಿದ್ದೆವು. ಸಂಗೀತ ಅವಳ ಕಾಲೇಜ್ ಡೇ ಬಗ್ಗೆ ಹೇಳಲು ಆರಂಭಿಸಿದಳು. ಮಾತನಾಡುತ್ತಲೇ ಅವಳು ಎದ್ದು ಬಟ್ಟೆ ತೆಗೆಯಲು ಶುರು ಮಾಡಿದಳು. ನನಗೆ ಊಟಕ್ಕೆ ರೆಡಿ ಮಾಡ್ತೀಯಾ ಅಂತ ಹೇಳಿದಳು. ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಎಂದಳು. ನಾನು ಸರಿ ಎಂದು ಹೊರಟೆ. ಸಂಗೀತ ಬಾಗಿಲು ಹಾಕಿಕೊಂಡಳು. ನನಗೆ ತುಂಬಾ ನಿರಾಸೆ ಆಯಿತು. ಅಲ್ಲೇ ಇದ್ದಿದ್ದರೆ ಅವಳ ದೇಹವನ್ನು ನೋಡಬಹುದಿತ್ತು. ನಾನು ಊಟಕ್ಕೆ ರೆಡಿ ಮಾಡಿದೆ. ಅಷ್ಟರಲ್ಲಿ ಸಂಗೀತ ಹೊರಗೆ ಬಂದು ಊಟಕ್ಕೆ ಕುಳಿತುಕೊಂಡಳು. ನಾವಿಬ್ಬರು ಮಾತನಾಡುತ್ತಲೇ ಊಟ ಮುಗಿಸಿದೆವು. ನಾನು ಕೈ ತೊಳೆದುಕೊಂಡು ನನ್ನ ರೂಮಿಗೆ ಹೊರಟಿದ್ದೆ. ಆಗ ಸಂಗೀತ ಅಣ್ಣ ಅಂತ ಕರೆದಳು. ನಾನು ಏನು ಅಂತ ಕೇಳಿದೆ. ಆಗ ಅವಳು ನನ್ನ ರೂಮಿಗೆ ಬಾ ಅಂದಳು. ಇನ್ನೂ ಸ್ವಲ್ಪ ಮಾತಾಡೋಣ ಅಂದಳು. ನನಗೂ ಮಾತನಾಡುವುದು ಅಂದರೆ ಇಷ್ಟ ಇತ್ತು. ಅದಕ್ಕೆ ಒಪ್ಪಿಕೊಂಡು ಹೋಗಿ ಅವಳ ಬೆಡ್ ಮೇಲೆ ಕುಳಿತುಕೊಂಡೆ. ಸಂಗೀತ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಲು ಆರಂಭಿಸಿದಳು. ಮಾತನಾಡುತ್ತಲೇ ಅವಳು ಬೆನ್ನಿನ ಮೇಲೆ ಮಲಗಿಕೊಂಡು ನನ್ನ ತೊಡೆಯ ಮೇಲೆ ತಲೆ ಇಟ್ಟಳು. ಅವಳ ನೇರ ದೃಷ್ಟಿ ನನ್ನ ಮುಖಕ್ಕೆ ಇತ್ತು. ನಾನು ಏನೂ ಮಾತನಾಡದೆ ಅವಳ ತಲೆಯನ್ನು ಸವರಲು ಆರಂಭಿಸಿದೆ. ನನಗೆ ಗೊತ್ತಿರದ ಹಾಗೆ ನನ್ನ ಸಾಮಾನು ಬಿರುಸಾಗತೊಡಗಿತು. ನನ್ನ ಸಾಮಾನು ಅವಳ ತಲೆಗೆ ತಾಗಲು ಆರಂಭಿಸಿತು. ಸಂಗೀತ ಏನೂ ಹೇಳಲಿಲ್ಲ. ನನ್ನ ಸಾಮಾನು ಪೂರ್ತಿಯಾಗಿ ದೊಡ್ಡದಾಯಿತು. ಸಂಗೀತ ಏನು ಎನಿಸಿಕೊಳ್ಳುತ್ತಾಳೋ ಎಂಬ ಭಯ ಶುರುವಾಯಿತು. ಆದರೆ ಸಂಗೀತ ಅವಳ ಮಾತನ್ನು ಮುಂದುವರಿಸಿದಳು. ಇದ್ದಕ್ಕಿದ್ದಂತೆ ಸಂಗೀತಾಗೆ ನನ್ನ ಸಾಮಾನಿನ ಬಗ್ಗೆ ಗೊತ್ತಾಯಿತೋ ಏನೋ, ಅವಳ ತಲೆಯನ್ನು ಎತ್ತಿ ನೇರವಾಗಿ ನನ್ನ ಸಾಮಾನಿನ ಮೇಲೆ ಇಟ್ಟಳು. ನಾನು ಅವಳ ತಲೆಯನ್ನು ಹಿಡಿದು ನನ್ನ ಸೊಂಟವನ್ನು ಎತ್ತಿ ನನ್ನ ಸಾಮಾನನ್ನು ಅವಳ ತಲೆಗೆ ಉಜ್ಜಿದೆ. ಸಂಗೀತಾಗೆ ಎಲ್ಲವೂ ಅರ್ಥವಾಯಿತು. ಅವಳು ಕೂಡ ಪ್ರತಿಕ್ರಿಯಿಸಲು ಆರಂಭಿಸಿದಳು.
ಅವಳು ಒಂದು ಕೈಯನ್ನು ಅವಳ ತಲೆ ಕೆಳಗೆ ಇಟ್ಟಳು ಈಗ ನನ್ನ ಸಾಮಾನು ಅವಳ ಕೈಗೆ ಒತ್ತುತ್ತಿದೆ ಅವಳಿಗೂ ನನ್ನ ಸಾಮಾನನ್ನು ಮುಟ್ಟುವ ಆಸೆಯಿತ್ತು ನಾನು ಅವಳ ತಲೆಯನ್ನ ಹಿಡಿದು ಎತ್ತಿ ಪಕ್ಕಕ್ಕೆ ಇಟ್ಟು ಇಲ್ಲಿ ಮಕ್ಕೋ ಎಂದೆ ಆಗ ಅವಳು ಯಾಕೆ ಭಾರ ಇದ್ದೀನಾ ಅಂತ ಕೇಳಿದಳು ಇಲ್ಲ ನಿನ್ನ ಹತ್ತು ಪಟ್ಟು ಭಾರನ ತಡ್ಕೋತೀನಿ ಅಂತ ಹೇಳಿದೆ ಆಗ ಅವಳು ಓಹೋ ಹೌದಾ ನನ್ನ ಭಾರ ಎಷ್ಟೊತ್ತು ನೀ ತಡ್ಕೋತೀಯಾ ನೋಡೋಣ ನಾನು ಸರಿ ಏನು ಮಾಡೋಗು ಅದಕ್ಕೆ ಅವಳು ನೀನು ಮಲಗು ನಾನು ಮಲಗಿಕೊಂಡೆ ಸಂಗೀತ ನನ್ನ ಮೇಲೆ ಮಲಗಿದಳು ಅವಳ ಹಣ್ಣುಗಳು ನನ್ನ ಎದೆಗೆ ಒತ್ತುತ್ತಿತ್ತು ಅವಳ ಸೊಂಟ ನೇರವಾಗಿ ನನ್ನ ಸೊಂಟದ ಮೇಲೆ ಇತ್ತು ಆದ್ದರಿಂದ ನನ್ನ ಸಾಮಾನು ಅವಳ ತೂತಿಗೆ ಒತ್ತುತ್ತಿತ್ತು ಆಗ ಅವಳು ನೋಡೋಣ ಎಷ್ಟೊತ್ತು ಇರ್ತೀಯ ಅಂತ ನಾನು ರಾತ್ರಿ ಪೂರ್ತಿ ಇರ್ತೀನಿ ನೋಡು ಅಂದೆ ನಾವು ಅದೇ ಸ್ಥಿತಿಯಲ್ಲೇ ಮಾತನಾಡಲು ಆರಂಭಿಸಿದೆವು ಮಾತಿನ ಮಧ್ಯ ನಾನು ಕೀಟಲೆ ಮಾಡಿದೆ ಸಂಗೀತ ಕೋಪಗೊಂಡು ನನ್ನನ್ನು ಹೊಡೆಯಲು ಬಂದಳು ನಾನು ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಅವಳು ಕೋಪದಿಂದ ಅವಳ ಸೊಂಟದಿಂದ ಹೊಡೆಯಲು ಆರಂಭಿಸಿದಳು ನನ್ನ ಸಾಮಾನು ಅವಳ ತೂತಿಗೆ ಸರಿಯಾಗಿ ತಾಗುತ್ತಿತ್ತು ನನಗೆ ಆಸೆ ಹೆಚ್ಚಾಯಿತು ಅವಳು ಹಾಗೆ ಮಾಡುವಾಗ ನನ್ನ ಸಾಮಾನು ನೇರವಾಗಿ ಅವಳ ತೂತಿಗೆ ಹೊಡೆದ ಹಾಗೆ ನಾನು ಒಂದು ಕೈಯಿಂದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯಿಂದ ಅವಳ ಸೊಂಟವನ್ನು ಹಿಡಿದು ಅವಳನ್ನು ಕೆಳಗೆ ತಳ್ಳಿ ಅವಳ ಮೇಲೆ ನಾನು ಮಲಗಿಕೊಂಡೆ ನಗುತ್ತ ಇವಾಗ ನಾನು ಹೊಡಿತೀನಿ ನೋಡು ಎಂದು ನನ್ನ ಸೊಂಟದಿಂದ ಅವಳನ್ನು ಹೊಡೆಯಲು ಆರಂಭಿಸಿದೆ ನನ್ನ ಸಾಮಾನು ನೇರವಾಗಿ ಅವಳ ತೂತಿಗೆ ಹೊಡೆಯುತ್ತಿತ್ತು ಸಂಗೀತ ಇದ್ದಕ್ಕಿದ್ದಂತೆ ಕಾಲುಗಳನ್ನು ಅಗಲಿಸಿದಳು ನಾನು ಹೊಡೆಯುವುದನ್ನು ನಿಲ್ಲಿಸಿ ಅವಳ ತೂತಿನ ಮೇಲೆ ನನ್ನ ಸೊಂಟವನ್ನು ಇಟ್ಟು ಉಜ್ಜಲು ಆರಂಭಿಸಿದೆ ಅವಳು ಕಾಲುಗಳನ್ನು ನನ್ನ ಸೊಂಟಕ್ಕೆ ಸುತ್ತುವರೆದು ಸೊಂಟವನ್ನು ಎತ್ತಲು ಆರಂಭಿಸಿದಳು ಅವಳು ಒಳ್ಳೆಯ ಪ್ರತಿಕ್ರಿಯೆ ಕೊಡಲು ಆರಂಭಿಸಿದಳು ನಮ್ಮಿಬ್ಬರ ಉಸಿರಾಟ ಮತ್ತು ಎದೆ ಬಡಿತ ಹೆಚ್ಚಾಯಿತು ಸುಮಾರು 5 ನಿಮಿಷದ ಬಳಿಕ ನಾನು ಜೋರಾಗಿ ಉಸಿರು ಬಿಡುತ್ತಾ ನಾನು ತೃಪ್ತಿಯಲ್ಲಿ ಅವಳ ಮೇಲೆ ಬಿದ್ದೆ ಅಲ್ಲೇ ಮಲಗಿಕೊಂಡೆ 8 ನಿಮಿಷದ ನಂತರ ಸಂಗೀತ ನನ್ನ ಭುಜವನ್ನು ಅಲುಗಾಡಿಸುತ್ತಾ ಎಬ್ಬಿಸಿದಳು ನಾನು ಇನ್ನೂ ಅವಳ ಮೇಲೆಯೇ ಇದ್ದೆ ಅವಳ ಕಾಲುಗಳು ಅಗಲವಾಗಿಯೇ ಇದ್ದವು ನಾನು ಎದ್ದು ಸಂಗೀತಾಳನ್ನು ನೋಡಿದೆ ಅವಳೊಂದು ನಗು ಕೊಟ್ಟು ಹೇಳ್ತೀಯಾ ಭಾರ ಆಗ್ತಿದೆ ಅಂದಳು ನಂತರ ನಾವು ಇಬ್ಬರೂ ಮಾತನಾಡಿಕೊಂಡು ಆಟ ಆಡಲು ಒಪ್ಪಿಕೊಂಡು ಬಟ್ಟೆಗಳನ್ನು ತೆಗೆದು ಹಾಕಿದೆವು ನಂತರ ಅವಳ ದಪ್ಪವಾದ ಹಣ್ಣುಗಳನ್ನು ಹಿಚುಕುತ್ತಾ ಬಾಯಿ ಹಾಕಿ ಚೀಪಿದೆ ನಂತರ ನನ್ನ ಸಾಮಾನನ್ನು ಅವಳ ತೂತಿಗೆ ಸಿಕ್ಕಿಸಿ ಹೊಡೆಯಲು ಶುರು ಮಾಡಿದೆ ಅವಳು ಖುಷಿಯಿಂದ ನನ್ನನ್ನು ತಬ್ಬಿಕೊಂಡಳು ಹಾಗೆಯೇ 10 ನಿಮಿಷದವರೆಗೆ ಅವಳ ತೂತನ್ನು ಹೊಡೆದು ರಸವನ್ನು ಅವಳ ಸುಂದರವಾದ ಮುಖಕ್ಕೆ ಚೆಲ್ಲಿದೆ ಹೀಗೆ ನಾವು ದಿನಾಲೂ ಅಪ್ಪ ಅಮ್ಮನಿಗೆ ಗೊತ್ತಾಗದ ಹಾಗೆ ಹೊಡೆದುಕೊಳ್ಳುತ್ತಿದ್ದೆವು